ಅವರು ಏನ್ ಇದ್ ನಿಮ್ಮ ಹೇರ್ ಸ್ಟೈಲು ಚೆನ್ನಾಗಿಲ್ಲ ಮೇಡಮ್. ಅದನ್ನ ಚೆನ್ನಾಗಿಲ್ಲ ಅಣ್ಣ, ನಾನು ಏನ್ ಹೇರ್ ಸ್ಟೈಲು ಅಂತ ಕೇಳ್ದೆ. ನಾನು ಅಷ್ಟೇನೆ, ನಮ್ ಲೇಟೆಸ್ಟ್ ಫ್ಯಾಷನ್. ನೀವ್ ಈ ತರ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಗರ್ಲ್ ಫ್ರೆಂಡ್ಸ್ ಗೆ ಜುಟ್ ಹಿಡಿಯಕ್ ತುಂಬಾ ಅನುಕೂಲ ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಕಾಸ್ಟ್ಯೂಮ್ ಗಳಿಗೆ ಲೈಕ್ ಈ ಕಾಸ್ಟ್ಯೂಮ್ ಗಳಿಗೆ ಸರ್ ತಾವೇನ್ ಮಾಡೋದು ಅರುಣ್ ಅವರೇ? ಮೇಡಮ್, ಈಗ ನಮ್ದು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದೆ ಮೇಡಮ್. ಗಾಡಿ ಮಾಡ್ತಾ ಇದೀವಿ, ಈಚರ್ ಗಾಡಿ, ಟ್ರಾನ್ಸ್ಪೋರ್ಟ್, ಟ್ರಾನ್ಸ್ಪೋರ್ಟ್ ಆಲ್ ಇಂಡಿಯಾ. ಆಲ್ ಇಂಡಿಯಾ? ಎಲ್ಲಿ, ಎಷ್ಟು ದೂರ ದೂರ ಹೋಗಿದ್ದೀರಾ? ಕೋಲ್ಕತ್ತಾ, ಒರಿಸ್ಸಾ, ಜಮ್ಮು ಕಾಶ್ಮೀರ. ಸರ್, ಇದು ಜಮ್ಮು ಕಾಶ್ಮೀರ್ಗೆ ಲಾರಿಲಿ ಹೋಗ್ತೀರಾ ನೀವು? ಎಷ್ಟು ದಿನ ಆಗುತ್ತೆ? ಒಂದ್ ವೀಕ್ ಆಗುತ್ತೆ. ಏ, ಒಂದೇ ವಾರದಲ್ಲಿ ಜಮ್ಮು ಕೊಟ್ಟೋಗ್ತೀರಾ ನೀವು? ಮೇಡಮ್, ನಾನ್ ಸ್ಟಾಪ್ ನೈಟ್ ಟು ಡೇ. ಪರವಾಗಿಲ್ಲ ರೀ, ಸೂಪರ್. ಅಂದ್ರೆ ನೀವು ಕೆಲ್ಸದ ಮೇಲೆ ಇಡೀ ನಮ್ ಭಾರತನೇ ಸುತ್ಕೊಂಡ್ ಬಂದಿದ್ದೀರಾ? ಮೇಡಮ್ ಫ್ರೀ ಹೋಗ್ಲಿ, ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದಾರೆ? ಮೇಡಮ್, ಯಾರು ಸರಿ ಇಲ್ಲ ಮೇಡಮ್. ಯಾರು ಸರಿಯಿಲ್ಲ? ನೀವಾ ಹುಡುಗಿರ? ಹುಡುಗಿರು ಮೇಡಮ್. ಯಾಕೆ ಮೇಡಮ್? ನಮ್ದು ಸಿನ್ಸಿಯರ್ ಲವ್, ಅವ್ರದೆಲ್ಲ ನಾಲ್ಕೈದು ತರ ಲವ್. ನೀವು ಮೂರ್ನಾಲ್ಕು ಜನ ಹುಡುಗಿರ್ನ ಇಷ್ಟ ಪಡ್ಬೋದು, ಅದು ಸಿನ್ಸಿಯರ್ ಅಲ್ಲ ಮೇಡಮ್? ನಾವು ಒಬ್ಳುನ ಸಿನ್ಸಿಯರ್ ಆಗಿ ಲವ್ ಮಾಡಿರ್ತೀವ. ಪ್ರತಿ ಒಂದೊಂದ್ ತಿಂಗಳು ಒಬ್ಬೊಬ್ರನ್ನ? ನೋಡುದ್ರ ನಾವಲ್ಲ, ಅದು ನಾವಲ್ಲ, ನೀವಲ್ಲ, ಹುಡುಗಿರ್ ಮಾತ್ರ ಹಂಗೆ. ಸರ್, ಎಲ್ಲಾರು ಹಂಗೆ ಅನ್ಕೊಳ್ಳೋದು ಸರ್? ನಾವು ಗಾಂಧಿಗಳು ಅಂತ ಎಲ್ಲಾರು ಅನ್ಕೋತಾರೆ ಸರ್, ಆಯ್ತಾ? ಇಷ್ಟೆಲ್ಲ ಸ್ಟೈಲ್ ಮಾಡ್ಕೊಂಡಿರೋದು ಜಮ್ಮುಲ್ ಒಬ್ಳು ಸಿಗ್ಲಿ, ಒರಿಸ್ಸಾ ಸಿಗ್ಲಿ ಅಲ್ವಾ ಅನುಷಾ ಅವ್ರೆ? ಹಾ, ಇಲ್ದೇ ಏನಕ್ ಇಷ್ಟ ಎಲ್ಲ? ಅದು ಒಪ್ತೀನಿ, ಅದ್ ಖಂಡಿತ, ನಾನು ಎಲ್ಲಾರ್ಗು ಅದನ್ನ ಹೇಳ್ತೀನಿ. ಆದ್ರೆ ಹುಡುಗಿರ್ ಸರಿಯಿಲ್ಲ ಅಂತ ನೀವ್ ಹೇಳ್ಬಿಟ್ರೆ ನಾನು ಅದನ್ನ ಒಪ್ಪಲ್ಲ. 100% ಅಲ್ಲಿ ಒಂದ್ 20% ಸಿಗ್ಬೋದು ಮೇಡಮ್. ಸರ್, ನೀವು 100% ಸಾಚನ ಸರ್? 100% ಸಾಚಾನೆ ಮೇಡಮ್, 100% ಸಾಚಾನೆ. ಅಲ್ಲಿ ಹಿಂದ್ಗಡೆ ನಿಮ್ ಫ್ರೆಂಡ್ಸ್ ಬಿದ್ದು ಬಿದ್ದು ಓಡಾಡ್ಕೊಂಡು ಹೋಗ್ತಾ ಇದಾರಲ್ಲಿ, ಏನ್ ಕೂತಾನಲ್ಲ ಇವನು, ಇವ್ ಸಾಚಾ ಅಂತ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂದೋಗು ಶಿವನೇ. ಕೂತ್ರೆ ಬಿಟ್ರಾ? ಅಯ್ಯೋ, ನಾವು ಕೂರ್ಸದೇನೆ ಸರ್, ನಾವು ಹುಡುಗಿರ್ ಬಗ್ಗೆ ಮಾತಾಡಿದ್ರೆ ಕೂರ್ಸದೆ ನಾನು. ಮೇಡಮ್, ನಾವ್ ಗೊತ್ತಲ್ಲ, ನಾವ್ ರೆಡಿ ಮೇಡಮ್. ಅದೇ, ನೀವ್ ರೆಡಿ ಆದ್ರೆ ನೀವ್ ಮಾತ್ರ ಸಾಚಾ. ಸಾಚಾ ಮೇಡಮ್? ಹುಡುಗಿ ಮಾತ್ರ ಸಾಚಾ ಅಲ್ಲ. 20% ಹುಡುಗಿರು ಸಿನ್ಸಿಯರ್ ಆಗಿದ್ದಾರೆ ಸರ್. ಮನಸ್ಸಾಕ್ಷಿ ಅಂತ ಒಂದಿದ್ರೆ ನಿಜವಾಗ್ಲೂ ನಿಮ್ ತಲೆ ಮೇಲೆ ನೀವೇ ಕೈ ಇಟ್ಕೊಂಡು ಹೇಳಿ ಹುಡುಗರು ತುಂಬಾ ಒಳ್ಳೆಯವರು ಅಂತ. ಎಲ್ಲರೂ ಬಗ್ಗೆ ನಾ ಹೇಳ್ತೀನಿ ಅಷ್ಟೇ ಸರ್ ಮ್ಯಾಟ್ರ್. ಮೇಡಮ್, ಲೈಫ್ ಫೇಲ್ಯೂರ್ ಆಗೈತೆ ಅದಕ್ಕೆ ಮಾತಾಡ್ತಾ. ಸರ್, ಈ ಸೆಂಟೆನ್ಸ್ ನೀವು ಫಸ್ಟೇ ನನ್ಗೆ ಹೇಳ್ಬಿಟ್ಟಿದ್ರೆ ಅಯ್ಯೋ ಪಾಪ ಹುಡುಗ ಅಂತ ಕೂರಿಸ್ಬಿಡ್ತಾ ಇದ್ದೆ. ಯಾರೋ ಹುಡುಗಿ ಸರ್ ಒಳ್ಳೆ ಕಾರಣಕ್ಕೆ ಬಿಟ್ಟಿರ್ತಾಳೆ ಇವ್ರನ್ನ, ಅವಳೇನ್ ಕೆಟ್ಟ ಕಾರಣ ಹೇಳಿರಲ್ಲ. ಇವ್ರು ಹುಡುಗಿರೇ ಸರಿ ಇಲ್ಲ, ಫುಲ್ ವೇದಾಂತಿ ಆಗ್ಬಿಡ್ತಾರೆ ಇವ್ರೆಲ್ಲಾರು ಹುಡುಗಿರ್ ಬೇಡ ಅಂದ ತಕ್ಷಣ. ಓಕೆ, ನಿಮ್ ಇಷ್ಟು ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ಸ್ ಮೇಡಮ್, ಸ್ಪೆಷಲಿ ಅರುಣ್ ಅವ್ರಿಗೆ.